ನೋಡಿದ್ರೆ ಅವರು ಬಹುಶಃ ಅವತ್ತು ಎಳ್ಳು ಅಮಾವಾಸ್ಯೆ, ಅವ್ರಿಗೆ ಸಾರಾಯಿ ಎಂಡ ಏನೂ ಸಿಕ್ಕಿರಲ್ಲ, ಕಳಬಟ್ಟಿ ಕುಡಿದು ಬಂದು ಈ ಭಾಷಣ ಮಾಡಿರ್ಬೋದು. ಮತ್ತೊಂದು ಮಾತಾಡ್ತೀನಿ ಸರ್, ಹರಿಪ್ರಸಾದ್ ಅವ್ರ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಿದೆಯಲ್ಲ ನಿಮಗೆ? ನನ್ನ ಬ್ಯಾಕ್ಗ್ರೌಂಡ್ ಬಾ, ಎಲ್ಲ ಇಡೀ ದೇಶಕ್ಕೆ ಗೊತ್ತಿದೆ ಇವ್ರಿಗೆ. ಇವ್ರು ಈಗ ಕಳೆಬಿಟ್ಟಿದ್ದಾರೆ. ಇವ್ರು 78ರಲ್ಲಿ ಇನ್ನೂ ಸಣ್ಣ ಹುಡುಗರಿದ್ದಾಗಲೇ ನಾನು ಚಿಕ್ಕಮಗಳೂರಲ್ಲಿ ಇಂದಿರಾ ಗಾಂಧಿ ಎಲೆಕ್ಷನಿಂದ ನೋಡಿದ್ದೀನಿ. ನನ್ನ ಬ್ಯಾಕ್ಗ್ರೌಂಡ್ ಇದ್ದರೆ ಕೇಂದ್ರದಲ್ಲೂ ಸರ್ಕಾರ ಇವ್ರದೇ, ದೇಶ ತುಂಬ ಸರ್ಕಾರ ಇವರೇ. ಒಂದೇ ಒಂದು FIR ನನ್ನ ಮುಂದೆ ತೋರಿಸಿದ್ರೆ ನಾನು ರಾಜಕೀಯ ಬಿಡ್ತೀನಿ, ಇಲ್ಲಾಂದರೆ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳು ಎಷ್ಟಿದೆ ಅಂತ ಹೇಳಿ. ಇವ್ರು MLA ಆಗ್ಬಿಟ್ಟು ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ದಾರೆ, ದನದ ಮಾಂಸ ಮಾರ್ಬಿಟ್ಟು ಕಳ್ಸಾಗಣೆ ಮಾಡೋರಿಂದ ದುಡ್ಡು ತಗೊಂಡು ಎಷ್ಟು ಮಾಡಿದ್ದಾರೆ, ಹಫ್ತಾ ವಸೂಲಿ ಮಾಡಿ, ಮತ್ತು ಕಳಬಟ್ಟಿ ಸಾರಾಯಿಗಳಿಗೆಲ್ಲ ಪ್ರೋತ್ಸಾಹ ಕೊಟ್ಬಿಟ್ಟು ಎಷ್ಟು ಹಣ ಮಾಡಿದ್ದಾರೆ, ಇಲ್ಲಾಂದರೆ ಅಷ್ಟೊಂದು ಹಣ ಒಬ್ಬ MLA ಮಾಡಲಿಕ್ಕೆ ಆಗೋದಿಲ್ಲ. ನಂದು ಏನೇನು ನನ್ನ ಸಂಪಾದನೆ ಇದೆ ಎಲ್ಲ ತನಿಖೆ ಆಗಲಿ, ಇವ್ರದ್ದು ತನಿಖೆ ಆಗಲಿ, IT ED CBI ಎಲ್ಲ ರೈಡ್ ಆಗ್ಬಿಡಲಿ. ಬಹಿರಂಗ ಚರ್ಚೆ ಅವ್ರ ಮುಂದೆ ಬೆಂಗಳೂರಲ್ಲಿ ಏನೇನು ಮಾಡಿದ್ದಾರೆ. ಚಿಕ್ಕಮಗಳೂರಲ್ಲಿದ್ದಾಗ ಆಲ್ದೂರ್ ಇವರು ಅಲ್ಲಿಂದ ಬರಬೇಕಾದ್ರೆ ಬಸ್ಸಲ್ಲೂ ಬರ್ತಾ ಇರಲಿಲ್ಲ, ಯಾರಾದರೂ ಲಿಫ್ಟ್ ಕೊಡಬೇಕಾಗಿತ್ತು ಸ್ಕೂಟ್ರಲ್ಲಿ. ಇವತ್ತು ಸ್ಕೂಟ್ರಿಂದ SUV ಹೆಂಗಿದೆ ಅನ್ನೋದು ಹೇಳಬೇಕಾಗುತ್ತೆ. ನನ್ನ ಚರಿತ್ರೆ ಬೈ ಏನು ಹೇಳೋದು ಬೇಕಾಗಿಲ್ಲ, ನಾನು ಇಡೀ ದೇಶದಲ್ಲಿ ಹೋಗಿದ್ದೀನಿ, ಪ್ರಪಂಚದಲ್ಲಿ ಹೋಗಿದ್ದೀನಿ.